ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಗದಗ ಜಿಲ್ಲೆಯ ಗದಗ ತಾಲೂಕಿನ ಮುಳಗುಂದ ಪಟ್ಟಣ ಪಂಚಾಯತಿಯ ವಾರ್ಡ್ ನಂಬರ್ 19 ಹಾಲಿ ಸದಸ್ಯರು ಮತ್ತು ಕೃಷಿ ವಿಜ್ಞಾನ ಕೇಂದ್ರದಿಂದ ಶ್ರೇಷ್ಠ ಕೃಷಿಕ ಮಹಿಳೆ ಪ್ರಶಸ್ತಿ ಪಡೆದಿರುವಂತಹ, ಸುಮಾರು 5 ವರ್ಷದಿಂದ ಸಮಾಜ ಸೇವೆ ಮಾಡುತ್ತಿರುವಂತಹ ಶ್ರೀಮತಿ ಯಲ್ಲವ್ವ ಬಸವನಪ್ಪ ಕೌಳೂರು ಮೇಡಮ್ ರವರು ಹಾಗೂ ಅವರ ಯಜಮಾನರಾದ ಹಾಗೂ 10 ವರ್ಷದಿಂದ ಸಮಾಜ ಸೇವೆ ಮಾಡುತ್ತಿರುವಂತಹ ಶ್ರೀ ಬಸವನಪ್ಪ ಕೌಳೂರು ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಎಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಮೇಡಮ್ ಒಂದು ಮೊದಲೇ ತೆಗೆ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ. ನಮ್ಮ ಹೆಸರು ಎಲ್ಲವ ರೀ, ಬಸವನಪ್ಪ ಕೌಲೂರು ರೀ. ನಮ್ಮೂರು ಬಸಾಪುರ ರೀ. ಮುಳಗುಂದ ಪಟ್ಟಣ ಪಂಚಾಯತಿಗೆ 19 ವಾರ್ಡಿಗೆ ಆರಿಸಿ ಬಂದೀವಿ ರೀ. ತುಂಬ ಸಂತೋಷ ಮೇಡಮ್. ಸರ್, ತಮ್ಮ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ. ನಾವು ಬಸವನಪ್ಪ ಕೌಲೂರು ಅಂತ ನಮ್ಮ ಊರಿನ ಹಿರಿಯರೆಲ್ಲರೂ ಕೂಡಿ ನಮ್ಮ ಪರವಾಗಿ ನಮ್ಮ ಹೆಣ್ಮಕ್ಕಳನ್ನ ಇಲೆಕ್ಷನ್ ನಿಲ್ಲಿಸಿ ಆರಿಸಿ ಬಹುಮತದಿಂದ ಆರಿಸಿ ತಂದ್ರು. ತುಂಬ ಸಂತೋಷ ಸರ್. ಮೇಡಮ್, ಇನ್ನು ತಾವು ರಾಜಕೀಯಕ್ಕೆ ಯಾವಾಗ ಮತ್ತು ಹೇಗೆ ಪ್ರವೇಶ ಮಾಡಿದ್ರಿ? ಈ ನಮ್ಮ ಊರಿನ ಹಿರಿಯರು ರೀ, ಅಕ್ಕತಂಗಿಯರು ರೀ, ನಮ್ಮ ಅಣ್ಣ ತಮ್ಮರು ಎಲ್ಲರೂ ಬೆಂಬಲ ಕೊಟ್ಟರು ರೀ. ನಾನು ನಿಂತೀನಿ ರೀ. ಅವರೆಲ್ಲರ ಪರವಾಗಿ ತಾವು ಸದಸ್ಯರಾಗಿ ನಿಂತ್ರಿ? ಸದಸ್ಯರಾಗಿ ನಿಂತೀವಿ ರೀ, ಮತ್ತು ಬಹುಮತದಿಂದ ಅರಿಶಿನ ತಂದ್ರು. ತುಂಬಾ ಸಂತೋಷ ಮೇಡಮ್. ಸರ್, ತಾವು ರಾಜಕೀಯವನ್ನ ಮತ್ತು ಸಾಮಾಜಿಕ ಸೇವೆಗಳನ್ನು ಯಾವಾಗಿಂದ ಮಾಡ್ತಾ ಇದ್ರಿ? ನಾವು ಈಗ 5 ವರ್ಷದಿಂದ ರಾಜಕೀಯ ಬಂದ್ರಿ. ಅದ್ರ ಮುಳುಗುಂದ ನಮ್ಮ ಒಂದ ಮಣಿ ಎರಡಿದ್ದಂಗೆ ಇದ್ವಿ. ಮಡ್ನಿ ಶೇಖಣ್ಣರು ಮತ್ತು ಆರ್ಯನ್ ದೇಶಪಾಂಡೆಯವರು, ಕರಿಗೌಡ ವಕೀಲರು, ಇವರೆಲ್ಲರೂ ನಮ್ಗೆ ಸೇವೆ ಮಾಡಿ ನಮ್ಮ ಪ್ರೋತ್ಸಾಹ ಕೊಟ್ಟರು. ಪ್ರೋತ್ಸಾಹ ಕೊಟ್ಟರು, ನಿಮ್ಮ ಒಂದು ರಾಜಕೀಯಕ್ಕೆ ಬಂದ್ರಿ. ರಾಜಕೀಯ ತುಂಬ ಸಂತೋಷ ಸರ್. ಮೇಡಮ್, ಇನ್ನು ತಮ್ಮ ಒಂದು ರಾಜಕೀಯ ಆದರ್ಶ ಗುರುಗಳು ಯಾರು? ನಮ್ಗೆ ಸಿ ಬಿ ಭಟ್ನಿಯರ್ ರೀ, ಆರ್ಯನ್ ದೇಶಪಾಂಡೆ ರೀ, ಅವ್ರೇ ನಮ್ಗೆ ಗುರುಗಳು. ತುಂಬ ಸಂತೋಷ ಮೇಡಮ್. ಸರ್, ತಮಗೆ ಒಂದು ರಾಜಕೀಯ ಆದರ್ಶ ಗುರುಗಳು ಯಾರು? ನಮ್ಗೆ ಮುಳಗುಂದ ಊರನ್ನ ಮುಳಗುಂದ ಹಿರಿಯರ ನಮ್ಗೆ ಆದರ್ಶ ಕೊಟ್ಟರು. ಅಂದ್ರೆ ನಿಮ್ಮನ್ನ ಪ್ರೋತ್ಸಾಹಿಸಿ ಆರಿಸಿ ತಂದಂತ ಹಿರಿಯರೆಲ್ಲರೂ ಸೇರಿ ನಿಮಗೆ ಒಂದು ರಾಜಕೀಯ ಆದರ್ಶ ಗುರುಗಳಾಗಿದ್ದಾರೆ. ತುಂಬಾ ಸಂತೋಷ ಸರ್. ಮೇಡಮ್, ತಾವು ಇಲ್ಲಿವರೆಗೆ ಯಾವ್ಯಾವ ಸಂಘ ಸಂಸ್ಥೆಗಳಲ್ಲಿ ಪಾಲ್ಗೊಂಡಿದ್ರಿ? ನಾವು ಧರ್ಮಸ್ಥಳ ಸಂಘ ಮಾಡಿದ್ದೀವಿ ರೀ, ಹಾಲಿನ ಡೈರಿ ಮೆಂಬರ್ ಆಗಿದ್ದೀವಿ ರೀ, ಮತ್ತೆ ಹಿಂದಗಡೆ ಮತ್ತೆ 5 ವರ್ಷ ಮಾಡಿ ಅಧ್ಯಕ್ಷರನ್ನ ಆಗಿದ್ದೀವಿ ರೀ. ನಮ್ಗ ಕೆಎಂಎಫ್ನಿಂದ ಸೌಲಭ್ಯನೂ ಸಿಕ್ತರಿ. ತುಂಬಾ ಸಂತೋಷ ಮೇಡಮ್. ಮೇಡಮ್, ಇನ್ನು ತಮ್ಮ ಒಂದು ಮುಳಗುಂದ ವಾರ್ಡ್ ನಂಬರ್ 19 ಏನೇನು ಸಮಸ್ಯೆಗಳು ಕುಂದುಕೊರತೆಗಳಿದಾವ ಅಲ್ಲಿ? ಅಲ್ಲೇ ಇದಾರಿ ಮನೆಗಳು ರೀ, ರೋಡ್ ರೀ, ಗಟಾರ ರೀ, ಕರೆಂಟಿಂದು ಸಮಸ್ಯೆ ಐತ್ರಿ. ತುಂಬ ಸಂತೋಷ ಮೇಡಮ್. ಸರ್, ನೀವು ಹೇಳಿ, ಇನ್ನು ಏನೇನು ಸಮಸ್ಯೆಗಳು ವಾರ್ಡ್ ನಂಬರ್ 19 ಕಾಣ್ತಾ ಇದಾವೆ ಈಗ? ಇಲ್ಲಿ ಊರಿನ ರೋಡ್ ರೀ, ಮತ್ತು ಊರಾಗ ಜಾಗ ಇಲ್ಲ, ಹೊರಗೆ ಜಾಗ ತಗೊಂಡು ಇನ್ನೂ ಕೆಲವೊಂದು ಮನೆಗಳನ್ನು ಕಟ್ಟಿಸ್ಬೇಕಂತ ಮಾಡಿವಿ. ಮುಂದೆ ಅವು ಹೆಂಗೆ ಬರ್ತೋ ಹಂಗೆ ಆ ಕೆಲಸನ ಯಶಸ್ವಿ ಮಾಡ್ಬೇಕಂತ ನಮ್ಮ ಆಸೆ. ತುಂಬ ಸಂತೋಷ ಸರ್. ಮೇಡಮ್, ಇನ್ನು ಮುಳಗುಂದ ಪಟ್ಟಣ ಪಂಚಾಯತಿ ವಾರ್ಡ್ ನಂಬರ್ 19 ಇನ್ನೂ ಅಭಿವೃದ್ಧಿ ಆಗಬೇಕಾದ್ರೆ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಇಲ್ಲಿ? ನಾವು ಇನ್ನೂ ಈ ಊರಿಗೆ ನೀರಿಂದ್ರಿ, ವಿದ್ಯುದ್ರಿ, ಗಟಾರ ರಿಪೇರಿ, ಮತ್ತು ರೋಡ್ ರಿಪೇರಿ, ಇದನ್ನೆಲ್ಲ ಮಾಡಿಸ್ಬೇಕು. ತುಂಬ ಸಂತೋಷ ಮೇಡಮ್. ಸರ್, ಇನ್ನೂ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ವಾರ್ಡ್ ನಂಬರ್ 19 ಆಗಬೇಕಾಗಿದೆ ಸರ್? ಈ ಊರು ತೀರ ಬಡತನ ವ್ಯವಸ್ಥೆ ಇದೆ, ಹಿಂದುಳಿದ ಪ್ರದೇಶ ಇದು, ಶಾಲೆ ಒಳಗೆ ಭಾಳ ಸ್ಥಗಿತ ಐತಿ. ಈ ಶಾಲೆಯನ್ನು ಮುಂದೆ ತರುವ ವ್ಯವಸ್ಥೆ, ಅಲ್ಲಿಂದ ಊರಾಗ ಹಿರಿಯರು ಎಲ್ಲರೂ ಕೂಡಿ ಹುರನ್ನ ಶಾಲೆಗೆ ಕಲಿಸ್ಬೇಕಂತ ವ್ಯವಸ್ಥೆ, ಮತ್ತು ನೀರು, ಮನೆ, ಇವು ರೋಡು, ಗಟಾರ ನೀರು, ಊರು ಸ್ವಚ್ಛತೆ ಬಗ್ಗೆ ನಾವು ಊರನ್ನು ಹಿರಿಯರು ಕೂಡಿ ಮಾಡಿಸ್ಬೇಕು ಅನ್ನೋದು ಉದ್ದೇಶ. ತುಂಬ ಸಂತೋಷ ಸರ್. ಮೇಡಮ್, ಇಂದು ಮುಳಗುಂದ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಈ ಭಾಗದ ಶಾಸಕರು ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ? ನಮ್ಮ ಶಾಸಕರು ಎಸ್ ಕೆ ಪಾಟೀಲ್ ರೀ, ಎಲ್ಲ ಮುಳಗುಂದ ಎಲ್ಲ ಅಭಿವೃದ್ಧಿ ಮಾಡ್ಯಾರ ರೀ. ಇವು ಸೀತಾರಳ್ಳಿ, ದೋಲ್ ಮಲ್ಕನಗುಡ್ಡ, ಮುಳಗುಂದ ಎಲ್ಲ ಮುಳಗುಂದ ಕೇರ್ ಮಾಡಿಸ್ತೀವಿ, ನಿಮ್ಮೂರು ಸೀತಾರಳ್ಳಿ ಬಸಾಪುರ ಮಾಡ್ತೀವಿ ಅಂದಾರ. ತುಂಬ ಸಂತೋಷ ಮೇಡಮ್.
ಸರ್ ಅದೇ ರೀತಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಶಾಸಕರು ತಮ್ಮ ಶಾಸಕರು ಮಾಡಿದ್ದಾರೆ ಇಲ್ಲಿ? ನಮ್ಮ ಎಚ್ ಕೆ ಪಾಟೀಲ್ರು ಶಾಸಕರು ಅದಾರ ಈಗ ಸದ್ಯನೂ ಅದಾರ, ಹಾಗೂ ಡಿ ಆರ್ ಪಾಟೀಲ್ರು ಕೂಡ ನಮಗೆ ಒಳ್ಳೆಯ ವ್ಯಕ್ತಿಯಾಗಿ ಎಲ್ಲ ಕಾರ್ಯಕರ ಸಮಸ್ಯೆಗಳನ್ನು ಹೊಡೆದು ಹಾಕಿ ಈ ಊರಿನ ಒಂದು ತವರು ಮನಿ ತವರು ಮನಿ ಅಂತ ಏನು ಹೆಣ್ಮಕ್ಳಿಗೆ ಇದನ್ನು ಕೊಟ್ಟಾರೆ, ಅದಕ್ಕಿಂತ ಹೆಚ್ಚಿನ ಆದ್ಯತೆ ಕೊಟ್ಟು ಎಚ್ ಕೆ ಪಾಟೀಲ್ರಾಯ್ತು ಮತ್ತು ಡಿ ಆರ್ ಪಾಟೀಲ್ರಾಯ್ತು, ನಮ್ಮ ಸಿ ವಿ ಬಡ್ನಿಯರಾಯ್ತು, ಆರ್ ಎನ್ ದೇಶಪಾಂಡೆಯರಾಯ್ತು, ಇವರು ಒಳ್ಳೊಳ್ಳೆ ಕೆಲಸನ ನಮ್ಮ ಬಸಾಪುರಕ ಮುಗುನ್ಕ ಮಾಡಿ ಸರ್ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ತುಂಬ ಸಂತೋಷ ಸರ್. ಮೇಡಮ್, ಇನ್ನು ರಾಜಕೀಯವನ್ನು ಹೊರತುಪಡಿಸಿ ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದ್ರಿ? ನಾವು ಇದು ಆರೋಗ್ಯ ಭಾಗ್ಯ ಕಾರ್ಡ್ ಮಾಡಿಸೀವ್ರಿ, ಮತ್ತು ಇವು ಕಾಯಿಪಲ್ಲೆ ಚಟ್ನಿ ಇಂಥವೆಲ್ಲ ಗದಿಗ್ಗೆ ಹೋಗಿ ಶನಿವಾರ ಬಜಾರ್ ಅಂತೇಳಿ ಎಲ್ಲ 10 ಮಂದಿ ಕೂಡಿ ಮಾಡಿದ್ದೀವ್ರಿ. ಮತ್ತು ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೇಕಂತೀವ್ರಿ. ತುಂಬ ಸಂತೋಷ ಮೇಡಮ್. ಸರ್ ತಾವು ಹೇಳಿ, ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ? ಸಾಮಾಜಿಕ ಊರಿನ ಯಾವುದೇ ಒಂದು ಸಮಸ್ಯೆ ಬಂದರೂ ಅದನ್ನು ನಾವು ಈಗ 5 ವರ್ಷದಿಂದ ನಿವೃತ್ತಿ ಮಾಡ್ಕೊತ ಅಲ್ಲಿಂದ ಯಾವ ಜಾತ್ರೆ ನಿಬ್ಬಣ ಇವು ಏನೋ ಕೆಲಸ ಬಂದರೂ ಅದರ ನಾವು ಭಾಗಿಯಾಗಿ ಮೇಲಾತು ನಮ್ಮ ಶ್ರೀ ತಕಿರೇಶ್ವರ ಜಾತ್ರೆಯೊಳಗೆ ಕಂಟಿನ್ಯೂ ಜಾತ್ರೆ ಮುಗಿಯುವರೆಗೂ ಅಲ್ಲಿ ಹೋಗಿ ನಮ್ಮ ಊರನ್ನಾರು ನಾವು ಹೋಗಿ ನಿಂತು ಅಲ್ಲಿ ಜಾತ್ರೆ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಯಶಸ್ವಿಗೊಳಿಸ್ಬಿಡ್ತಾರೆ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಒಂದು ರಾಜಕೀಯ ಮತ್ತು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಮಾತನಾಡಿದಂಥ ಶ್ರೀಮತಿ ಯಲ್ಲವ್ವ ಬಸವಣ್ಣಪ್ಪ ಕೌಲೂರು ಮೇಡಮ್ರವರು ಹಾಗೂ ಅವರ ಯಜಮಾನರಾದ ಬಸವಣ್ಣಪ್ಪ ಕೌಲೂರು ಸರ್ ಅವರ ಮಾತುಗಳನ್ನು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗಾನ್ ಆಗಿ www.politiciansinindia.com @socialmedia. ಜೈ ಹಿಂದ್, ಜೈ ಕರ್ನಾಟಕ.